सब्सक्राइब आगे हागू बेल बटन ओत्ते। नीने नन्ना नयना नडेसु नम्म पयण याको ಮನಸ್ಸಿಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಮನೆ ಕಟ್ಟುವ ಕನಸು ನೆನಸಾಗುತ್ತಿದೆ ಅಲ್ವಾ? ಖುಷಿ ಆಗಲೇಬೇಕು, ಪೇನಿಲ್ಲ. ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು, ಅಲ್ಲೊಂದು ಮನೆ ಸಾಕು. ಹೌದು, ನಿಮ್ಮ ಕನಸು ನನಸಾಗಬೇಕಂದ್ರೆ ಸಿಂಧು ನಗರದಲ್ಲಿ ಮನೆ ಕಟ್ಟಿ ನೋಡಿ. 100% ಟೈಟಲ್ ಕ್ಲಿಯರ್, KUDA ಅಪ್ರೂವ್ಡ್, ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್. ಮನೆ ಕಟ್ಟಿ ಖುಷಿ ನೋಡಿ, ಆರ್ಟ್ ಆಫ್ ದಿ ಸಿಟಿ ಲೊಕೇಶನ್. ಅಮೆನಿಟೀಸ್ ಲೈಕ್ 40 ಫೀಟ್ ಟಾರ್ ರೋಡ್, 24/7 ವಾಟರ್ ಸಪ್ಲೈ ಅಂಡ್ ಎಲೆಕ್ಟ್ರಿಕ್ ಪವರ್ ಸಪ್ಲೈ, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, children's play area, jogging track, complete secured with gated community and what not. ಹಿಂದೆ ಪ್ಲಾಟ್ ಕೊಳ್ಳಿ, ಅದು ಹಬ್ಬದ ಖುಷಿ ಜೊತೆಗೆ. ಅಕ್ಟೋಬರ್ 23ರಿಂದ ನವೆಂಬರ್ 15ರ ಒಳಗೆ ಯಾರೆಲ್ಲ ಪ್ಲಾಟ್ ಬುಕ್ ಮಾಡ್ತಿರೋ ಅವರಿಗೆ ಸ್ಪೆಷಲ್ ಆಫರ್, 5 ಗ್ರಾಮ್ ಗೋಲ್ಡ್ ಕಾಯಿನ್ ಉಚಿತ, ಹಾಗೂ ಅಪ್ ಟು 200 ರುಪೀಸ್ ಡಿಸ್ಕೌಂಟ್ ಪರ್ ಸ್ಕ್ವೇರ್ ಫೀಟ್. ಇನ್ನು ಯಾಕೆ ಲೇಟು? ತಗೊಳ್ಳಿ ಇಲ್ಲಿ ಒಂದು ಪ್ಲಾಟ್. ಸಿಂಧುನಗರ್ Foundation for your relationship. Loans provided by all nationalized bank, 100% title clear. Just 1.5 kilometers from Signal Circle towards Kupa Main Road. Avail this Dasara and Diwali offer. Only few plots available. Sindhu Nagar at Gautam Nagar 5th Cross Extension. Call 95130-10900. Never miss to visit today. ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಷಷ್ಠಿ ಮೊದಲನೇ ವಾರ ಹಾಗೂ ಗುರು ಧನುಸು ರಾಶಿಯಿಂದ ಮಕರ ರಾಶಿಗೆ ಇಂದು 9:47 ಪ್ರವೇಶ ಮಾಡುತ್ತಿರುವ ಹಿನ್ನೆಲೆ ಧನುಸು ರಾಶಿಯವರಿಗೆ ಸೇರಿದಂತೆ ಎಲ್ಲ ರಾಶಿಯವರಿಗೆ ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ ಇತಿಹಾಸ ಪ್ರಸಿದ್ಧವಾದ ಉರುಗಂಪೇಟೆ ಬಾಲಸೋಮೇಶ್ವರ ದೇವಾಲಯದಲ್ಲಿ ಇಂದು ವಿಶೇಷವಾದ ಹೋಮ ಹವನಗಳನ್ನು ವೇದ ಮಂತ್ರ ಘೋಷಣೆಗಳೊಂದಿಗೆ ಅಭಿಷೇಕವನ್ನು ದೇವಾಲಯದ ಮುಖ್ಯ ಅರ್ಚಕರಾದ ಮಂಜುನಾಥ್ ದೀಕ್ಷಿತ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚೋಳರಾಜರಿಂದ ನಿರ್ಮಿಸಲಾಗಿರುವ ದೇವಾಲಯವು 2 ಎಕರೆ ವಿಶಾಲವಾದ ವಿಸ್ತೀರ್ಣವನ್ನು ಹೊಂದಿದೆ. ದೇವಾಲಯದ ಪ್ರತಿ ಕಂಬವು ತನ್ನ ಕೆತ್ತನೆ ಕೆಲಸದಿಂದ ಅದ್ಭುತವಾಗಿ ಮೂಡಿಬಂದಿದೆ ಹಾಗೂ ಶಕ್ತಿ ದೇವತೆಗಳಷ್ಟೇ ಶಕ್ತಿಯಾಗಿರುವ ದೇವಾಲಯವು ನಂಬಿದವರ ಬೇಡಿಕೆಗಳನ್ನು ಈಡೇರಿಸುತ್ತಾ ಬಂದಿದೆ. ದೇವರಿಗೆ ಇಂದು ಹೂವು ಹಣ್ಣುಗಳಿಂದ ಅಲಂಕರಿಸಲಾಗಿತ್ತು. ಸರಿಸುಮಾರು 3 ಗಂಟೆಗಳ ಕಾಲ ಪೂಜಾ ಕೈಂಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಪೂಜೆಯಲ್ಲಿ ಕಿರಣಿಸ್ ವಾರ್ಡ್ನ ನಗರಸಭೆ ಸದಸ್ಯೆ ಸುಕನ್ಯಾ ಸುರೇಶ್ ಅವರು ಹಾಗೂ ಉರುಗಂಪಟ್ಟೆ ಸೇರಿದಂತೆ ಬಡಾವಣೆಯ 100 ನಾಗರಿಕರು ಪೂಜೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಪಡೆದರು. ಮಹಾಗಣಪತಿ ವಾಗ್ದೇವಿ ಶಾರದಾ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಈ ದಿನ ದ್ರಾವಿಡ ಸಂಪ್ರದಾಯ ಪ್ರಕಾರ ಗುರು ಬಂದು 9 ಗ್ರಹಗಳಲ್ಲಿ ಗುರು ಮುಖ್ಯವಾದಂಥವನು. ಅದೊಂದು ತಮಿಳಲ್ಲಿ ಗಾದೆ ಕೂಡ ಅಂತಾರೆ, ಗುರು ಪಾತ ಕೋಟಿ ನನ್ಮೆ ಅಂತ. ಅಂದರೆ ಗುರು ನೋಡಿದ್ರೆ ಕೋಟಿ ಪುಣ್ಯ ಅಂತ. ಆ ಗುರು ಬಂದು ಇವತ್ತು ದ್ರಾವಿಡ ಸಂಪ್ರದಾಯ ಪಂಚಾಂಗದ ಪ್ರಕಾರ 9:47 ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗಿ ಮಾಡ್ತಾ ಇದ್ದಾನೆ. ಸೊ ಆ ದೃಷ್ಟಿಯಿಂದ ವರ್ಷ ವರ್ಷವೂ ಕೂಡ ಈ ಒಂದು ಕೆಜಿಎಫ್ ಉರುಗಂಪೇಟೆಯ ಪುರಾತನವಾದಂಥ ಶಿವಾಲಯದಲ್ಲಿ ಬಾಲಸ್ವಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗುರು ದಕ್ಷಿಣಾಮೂರ್ತಿಗೆ ಭಕ್ತಾದಿಗಳ ಒಂದು ಸಹಾಯ ಸಹಕಾರದಿಂದ ವಿಶೇಷ ಅಭಿಷೇಕ ಅಲಂಕಾರಗಳು, ಪ್ರಾಕಾರೋತ್ಸವ, ಮತ್ತು ಒಂದು ಮೂಲಮಂತ್ರ ಮತ್ತು ಬೀಜಾಕ್ಷರ ಮಂತ್ರದಿಂದ ಆ ಗುರುನ ಹೋಮ ಸಹ ಇರುತ್ತೆ. ಹಾಗಾಗಿ ಈಗ ಹೋಮ ಶುರು ಆಗುತ್ತೆ. ಇದುವರೆಗೂ ಸಹ ಭಗವಂತನಿಗೆ ಇದು ಅಭಿಷೇಕ ನಡೆದಿದೆ, ಪಂಚಾಮೃತ ಅಭಿಷೇಕ ಸಮಯ ನಡೆದಿದೆ. ಹಾಗಾಗಿ ಮುಂದೆ ಅಲಂಕಾರ ಇವೆಲ್ಲವೂ ಇರುತ್ತೆ. ಸೊ ಎಲ್ರಿಗೂ ಕೂಡ ಆ ಗುರು ಭಗವಂತ ಬಂದು ನಮ್ಮ ನಮ್ಮ ಗ್ರಹಗತಿಗಳ ಪ್ರಕಾರ ಒಂದು ಒಳ್ಳೆ ಸ್ಥಾನ ಮಾನ ಗೌರವ ಆರೋಗ್ಯ ಮತ್ತು ವಿದ್ಯಾಭ್ಯಾಸ, ವಿಶೇಷವಾಗಿ ವ್ಯಾಪಾರಸ್ಥರಿಗೆಲ್ಲರೂ ಕೂಡ ಅನುಕೂಲ, ಮತ್ತು ಈಗಿನ
ಏನು ಕಾರ್ಯ ಕಾಲಘಟ್ಟದಲ್ಲಿ ಬಹಳ ಕ್ರೂರಿಯಾಗಿ ನಮ್ಮನ್ನೆಲ್ಲ ಕಾಡಿಸಿ ಬೀಳಿಸ್ತಾ ಇರ್ತಕ್ಕಂಥ ಮಹಾಮಾರಿ COVID-19 ಅನ್ನುವಂಥ ಹೆಮ್ಮಾರಿ ಕೂಡ ಆದಷ್ಟು ಶೀಘ್ರವಾಗಿ ಕೊರೋನಾ ನಿರ್ಗಿಸಬೇಕು, ಇಲ್ಲಿಂದ ಜನ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಬಾಳಬೇಕು ಬದುಕಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾದ ಪೂಜೆಯನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಆ ಗುರುವಿನ ಕೃಪಾ ಕಟಾಕ್ಷ ಮತ್ತು ಅನುಗ್ರಹ ಎಲ್ಲ ಭಕ್ತಾದಿಗಳಿಗೂ ಸಿಕ್ಕಲಿ ಅಂತ ಎಲ್ಲರ ಪರವಾಗೂ ಬೇಡ್ಕೋತಾ ಇದ್ದೀವಿ. ಇಲ್ಲಿಗೆ 9:47 ಗುರು ಒಂದು ಮಗರ ರಾಶಿಗೆ ಪ್ರವೇಶ ಆಗ್ತಾರೆ. ಮಗರಿಂದ ಕೂಡ ಮಗರದ ನೀಚಬೇಕು ಕುಡಿಯದಾಗ ಗುರುಗೂ ಮಗಳಿಗೂ ಕೊಟ್ಟ ಕಷ್ಟದ ಯಾತನ ಇರ್ತಾವೆ. ಆದರೆ ನಮ್ಗೆ ವೇಟಿಪಟ್ಟಾಳ ಒಂದು ದಿನಕ್ಕೆ ಆಗ ಅಂದ ಮಗತ್ರಿಗೂ ಒಂದು ಸ್ಪೆಷಾಲಿಟಿ ಎಲ್ಲ ಇರುತ್ತೆ ಅಂತ ಚೆನ್ನಾಗ ಶನೀಶ್ವರನಿಯ ಕ್ಷೇತ್ರ ಹೊಚ್ಚುಸೋ ಹೊಚ್ಚೋ ಜಾಗ ಒಂದೇ ಶನೀಶ್ವರನಿಯ ಕ್ಷೇತ್ರ ಮಗರಂ ಕುಂಭಂ ಶನಿ ಭಗವಾನ ಎದುರು ತೊಂದರೆ ಪಡ ಮಾಟಾರ ಅಂತ ಹೇಳ್ತಕ್ಕೆ ಬಂದ ಅದು ಹೇಳ್ತಾರೆ ಶನಿ ಏನಾದ್ರೆ ಸ್ವಲ್ಪ ಇಲ್ಲಯಾ ಅದು ಕುಂಭದಕ್ಕೂ ಮಕ್ಕಳು ಅವನು ಪಡ ಮಾಟಾರ. ಆದರೂ ಕೂಡ ಮಕ್ಕಳಲ್ಲಿ ನೀಚ ಸ್ಥಾನ ಇದ್ರೆ ಮಕ್ಕಳಕ್ಕೆ ಇವನು ಪ್ರವೇಶ ಆದರೆ ಗುರು ಪ್ರವೇಶ ಆದರೆ ಸ್ವಲ್ಪ ಇರುಸು ಮುಸು ಉಂಟು ಮಾಡ್ತಾನೆ. ಬಟ್ ಈಗ ಅವನು ನೀಚ ಸ್ಥಾನದಲ್ಲಿ ಇರೋದಕ್ಕೋಸ್ಕರ ನೀಚನಾಗಿರ್ತ ಆ ಒಂದು ಗ್ರಹ ಗ್ರಹ ಇದ್ರೊಳಗೆ ರಾಶಿ ಆದರೂ ಕೂಡ ಒಳ್ಳೇದು ಮಾಡ್ತಾನೆ. ಹಾಗಾಗಿ ಎಲ್ರಿಗೂ ಕೂಡ ಗುರು ಅನುಗ್ರಹ ಗುರುವಿನ ಅನುಗ್ರಹ ಚಿಕ್ಕಲ್ಲ ವಾಣಿಕ ಮನಮಂತಾನು ಕೂಡ ಏಮಿ ಮನ ಬಿಟ್ಟು ಬಾಬು ಆರೋಗ್ಯಕ್ಕೆ ಮುಖ್ಯಂಗ ಆರೋಗ್ಯ ಚೂಸ್ಕೊಂಡು ಆರೋಗ್ಯ ಕಾವಲ್ಲ ಆರೋಗ್ಯ ಇಂಕ ಅನ್ನಿ ಭಾಗ್ಯಾಲು ಚಿಕ್ಕಿ ಹುಟ್ಟಿ ಆಸ್ತಿ ಐಶ್ವರ್ಯ ಹಂಚ್ಕೊಂಡಿರೋ ಆರೋಗ್ಯ ಇಂಪಾರ್ಟೆಂಟ್ ಕಾಬಟ್ಟಿ ಆರೋಗ್ಯ ಹೇಳ್ಕಂಟಾಮು. ಮನಕು ವಚ್ಚಿನಟುವಂಟಿ ಬಾಧ ಈ COVID-19 ಅಟ್ಟುವಂಟಿ ಬಾಧ ಬೇಗರ ನಿರ್ಮಲಂ ಕೈ ಅಂದ್ರೂ ಸುಖ ಸಂತೋಷ ನೆಮ್ಮದಿಗ ಇಟ್ಲ ವಿಶೇಷ ಪೂಜ ಪುಂಸ್ಕಾರ ಅಂತ ನಾನು ನಮಗೂ ವಚ್ಚಿನಟುವಂಟಿ ಸನಾತನ ಧರ್ಮ ಸಭಾ ಧರ್ಮ ಒಂದೇ ಇದ್ದೀರಿ. ಅದರೊಳಗೆ ನಮಗೆಲ್ಲ ಕೂಡ ಒಂದು ಭಗವಂತ ಅನುಗ್ರಹ ಸಿಕ್ಕಲಿ. ನಮ್ಮ ಮುತ್ತಾತರೆಲ್ಲ ಕೂಡ ಹಿರಿಯರೆಲ್ಲರೂ ಕೂಡ ಈ ಆಚರಣೆ ಮಾಡ್ಕೊಂಡು ಬಂದಿದ್ರು ನಮಗೂ ಕೂಡ ಮನೆಯಲ್ಲಿರ್ತರು. ಹಾಗಿದ್ದಾರೆ ವರ್ಷದಕ್ಕೆ ಎಪ್ಪಿ ನಮ್ಮ ಬಂಡ್ರಮೋ ಇಂದು ದಣಿಯೂ ಕೂಡ ಇದು ಮಳೆ ಒಂದರಕ್ಕೆ ಇಯರ್ಗೆ ಒಂದು ಬಡ ಮುಡಿಯಾದು ಆಗಿನಾಲ ಅದು ಇಯರ್ಗೆ ಅವರೇ ಒಲವೇತ್ತಿ ಇನ್ನೀಗ ರಾತ್ರಿ ಅವ್ರು ಹೊರಬೋದಾದ್ರೆ ಆಗಿನಾಲ ಅನೇಕ ಫಲ ಅಂತ ಯಾರು ಸೈಂದ್ರ ಮಾಡು ನೆನಗಿರಿ ವೀಟ್ಲ ವೇಂಡ ಏಕೆಂದ್ರೆ ನಾನು ಇಂದು ಕೊಡ್ತಂದೆ ತೆರೆದಿರ್ಕೋ ನೆನಗಿರೆ. ಆಗಿನಾಲ ಇನ್ನೀಗ ಅದೆಲ್ಲ ಸಾಕುಬಿಡಾದ್ರು. ಏನ ಗುರು ಅಂದರೆ ತುಂಬ ಸ್ಟ್ರಿಕ್ಟ್ ಗುರುನ ವಾದ್ಯ ಅವ್ರು ಏನ ಬರ್ತಾರೆ ಹೊಳಿ ಕಾಟಿ ವಾದ್ಯ ಹೊಳಿ ಕಾಟಿ ஆனால் வாத்தியார் ஏதாவது பசங்களுக்கு ஒரு சஜஷன்ஸ் கொடுக்க போனால் ரொம்ப கோவம் வரும். இல்லை வேற யாராவது சஜஷன்ஸ் கொடுத்து போனாலும் கூட அதெல்லாம் எடுத்துக்க மாட்டாங்க. ரொம்ப நெக்லெக்ட் இது என்னது அலர்ஜி என்ன சொன்னால் நெக்லெக்ட் இது பண்ணுறது அதனால யாராவது ஏதாவது சொன்னால் நல்லது சொன்னால் நல்லது எடுத்துக்கணும். அதனால் அவங்க குரு ஸ்தானத்தில் வைக்கலாம். யார் குரு இருக்கிறாங்களோ உங்கள் குருவோ உங்களை வழிகாட்டி நினைச்சிங்க பகவான் வந்து நம்மளை எல்லாரும் கூட நல்லபடி கொண்டு போகிறதுக்கு பிரார்த்தனை பண்ணிக்கலாம். இன்னிலேருந்து யாருக்கு என்னென்ன ஒன்று ஒன்று பண்ணி விவரணம் சொல்ல முடியாது விரிச்சு விரிச்சு சொல்ல முடியாது. அதனால் உண்மையாக தனுசுலேருந்து மகரத்துக்கு வரக்கூடியது தனுசுக்கார் யாரும் இருந்தாலும் நல்ல பதவிக்கு வரக்கூடியது நல்ல பொசிஷன் வரக்கூடியது தனுசு ராசி. இத்தனை நாள் ரொம்ப அவசப்பட்டாங்க கிட்டத்தட்ட 2-3 வருஷமாக அவங்க எல்லாரும் கூட என்ன ஜோவில் பாக்கெட்டில் காசு இருந்தாலும் கூட பேருந்தே இல்லை உடல்சோக்கு இல்லாத மனசு கஷ்டமாக இருந்து மிச்சம் பேரும் இருந்தாங்க அதில் இல்லை. ஆகினா தனுசுக்கார் யார் இருக்கிறாங்களோ உங்களுக்கு மூணு ஜாத்தை நீங்களே பார்த்துங்க நல்லது நடுக்கொண்டு பகவான் பார்த்தோம்னா எல்லாருக்கும் நல்லது நடக்கட்டும் ஹோமாவும் கம்பீரமாக இருந்தார். ಉದ್ಭವ ಸ್ವರೋಮಿತಿ ಅಗ್ನಿ ಪ್ರತಿಷ್ಠಾಪ್ಯ ಅಗ್ನಿ
महोदेव पत्र आवेश अति मूर्ति ध्यान